ಅವರು ವಿಷ್ಣುವರ್ಧನ್ ಅಂತ ನನಗೆ ಒಂದು ದಿನ ಅನಿಸಿಲ್ಲ. ಅಂದರೆ ಯಾವತ್ತೂ ಓ ಸ್ಟಾರ್ ಬಂದರು, ಅವ್ರಿಗೊಂದು ಸಪ್ರೇಟ್ ಇದು, ಇವ್ರಿಗೊಂದು ಎಸ್ಪೆಷಲಿ ಆ ವೇಷ ಹಾಕಿದ್ಮೇಲೆ ಅಂತೂ ನಮ್ಮ ಜೊತೆನೇ ಇರೋರು. ಆಮೇಲೆ ಅದರೆಲ್ಲ ಡಬಲ್ ಆ್ಯಕ್ಟಿಂಗ್ ಅಂತಂದ್ರೆ ಆ ಕೈ ಇವಾಗ ಡಿಜಿಟಲ್ ಇರಲಿಲ್ಲ. ಸೊ ಒಂದು ನಮ್ಮದು ಮಿಚೆಲ್ ಕ್ಯಾಮ್ರಾ ಅಂತಿರೋದು, ಒಂದು ಸತಿ ಓಡಿಸೋರು, ಈ ಕಡೆ ಕಪ್ಪು ಇದಾಕಿರೋರು, ತಿರುಗಾ ನಾವೆಲ್ಲ ಹಂಗೆ ಏನು ನಿಂತಿರಬೇಕು. ಅಲ್ಲ ಇವತ್ತಿಗೂ ಸಹ ಕೇಳ್ತೀವಲ್ವಾ, ಅಂದರೆ ನಾವೆಲ್ಲ ರಾಜ್ಕುಮಾರ್ ಅವ್ರನ್ನ ಒಂದ್ಸರಿ ಮೀಟ್ ಆದರೆ ಸಾಕು, ಒಂದ್ಸರಿ ಅವ್ರನ್ನ ನೋಡಿದ್ರೆ ಸಾಕು, ಯಾಕೆ ರಾಜ್ಕುಮಾರ್ ಅವರು ದೊಡ್ಡ ವ್ಯಕ್ತಿ ಆಗ್ತಾರೋ ಇದೇ ಕಾರಣಕ್ಕೆ ಸರ್. ಅಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ ಹತ್ರನೂ ಒಂದೊಂದು ಕಥೆಗಳಿರ್ತವೆ ರಾಜ್ಕುಮಾರ್ ಅವ್ರ ಬಗ್ಗೆ, ರಾಜ್ಕುಮಾರ್ ಹಿಂಗೆ ಹಿಂಗೆ ಸರ್. ಅಷ್ಟೇ ಅದೇ ಲೆಗಸಿಯಲ್ಲಿ ಬರುವಂಥವ್ರು ನಮ್ಮ ವಿಷ್ಣು ಸರ್. ಅವರು ಸರ್ ವಿಷ್ಣು ಸರ್ ಬಗ್ಗೆ ನಮ್ಮ ಶಿವಶಂಕರ್ ಸಿನಿಮಾ ಸರ್, ಅವರು ನಾನು ಅದಕ್ಕೆ ಮುಂಚೆ ಒಂದು ಬೆಂಕಿ ಬಿರುಗಾಳಿ ಅಂತ ಅವರು ಸಿನಿಮಾ ಮಾಡಿದ್ದೀನಿ, ಶಂಕರ್ನಾಗ್ ಅವರು ವಿಷ್ಣುವರ್ಧನ್. ಬಟ್ ವಿಷ್ಣುವರ್ಧನ್ ಜೊತೆ ನಂದು ಯಾವ ಸೀನ್ ಇರಲಿಲ್ಲ ಆ ಟೈಮಲ್ಲಿ, ಅವ್ರ ಜೊತೆ ಸೀನ್ ಇರಲಿಲ್ಲ. ಅದೊಂದು ಕೊರತೆ ಇತ್ತು ನಮ್ಮ ಇದರಲ್ಲಿ. ಇದರಲ್ಲಿ ಶಿವಶಂಕರ ಅಲ್ಲಿ ಅವರು ಇನ್ಸಿಸ್ಟ್ ಮಾಡಿ ನನ್ನನ್ನು ಕಾಸ್ಟ್ ಮಾಡಿದ್ದು, ಇನ್ಸಿಸ್ಟ್ ಮಾಡಿ. ಸರಿ, ನನಗೆ ಸಿಕ್ಕಾಪಟ್ಟೆ ಚಿಂತೆ ಏನು ಅಂತಂದರೆ, ನೀವೇನು ಯೋಚನೆ ಮಾಡಿಬಿಡಿ ಸರ್, ನಾನು ಅವ್ನಿಗೆ ಜಾಡಿಸೋದು ಬಿಡ್ತೀನಿ, ಇದೊಂದು ಡೈಲಾಗ್ ಹೇಳಿ ಕರ್ಕೊಂಡು ಹೋಗ್ತೀರಾ. ಅಲ್ಲ ಬಟ್ ಅದಲ್ಲ ಇರೋದು, ಅದೇ ನನ್ನ ವರಿ ಇದ್ದಿದ್ದು. ಹೌದಾ? ಅಷ್ಟರೊಳಗೆ ನಾನು ಅದೇ ಹೇಳಿದ್ನ, ಲಾಸ್ಟ್ ಫ್ಯೂ ಸಿನಿಮಾಗಳು ನಂದು ಪ್ರಜ್ಞೆ ಇದೆ, ಸೊಸೈಟಲ್ ಪ್ರಜ್ಞೆ ಇದೆ, ಡಾಕ್ಟರ್ ವಿಷ್ಣುವರ್ಧನ್ ಯಾರು ಅಂತ ಪ್ರಜ್ಞೆ ಇದೆ, ಅವ್ರ ಫ್ಯಾನ್ಸ್ ಹೇಗಿದ್ದಾರೆ ಅಂತ ಗೊತ್ತಿದೆ, ಎಲ್ಲ ಗೊತ್ತಿರೋ ವಿಚಾರದಲ್ಲಿ ನನ್ನ ಪಾತ್ರ ಎಂಥ ವಿಚಿತ್ರ ಪಾತ್ರ ಅಂದರೆ, ಅವರ ಟ್ವಿನ್ ಪಾತ್ರಕ್ಕೆ ಬೈಯೋದು, ಏಕವಚನದಲ್ಲಿ ಮಾತಾಡೋದು, ಬೈಯೋದು, ಕೆಟ್ಟ ಕೆಲಸ ಹೇಳ್ಕೊಡೋದು, ಹೆಚ್ಚು ಕಮ್ಮಿ ಏಕವಚನದಲ್ಲಿ ಅಬ್ಯೂಸ್ ಮಾಡೋವಂಥ ಪಾತ್ರ. ನಾನು ಚಾನ್ಸೇ ಇಲ್ಲ ಅಂತ, ನಾನು ಮಾಡಲ್ಲ ಅಂತ, ಹಿಂಗೆ ತಲೆಗಿಲೆ ಕೆಟ್ಟಿದೆಯಾ ನನಗೆ, ಏನೋ ಹಿಡ್ಕೊಂಡು ಹೊಡೆದ್ಗಿಡಿದ್ಬಿಡ್ತಾರೆ. ಆಮೇಲೆ ಅವರು ಫ್ಯಾನ್ಸ್ ಸಿಕ್ಕಾಬಿಡೆ ಸ್ವಲ್ಪ ಪ್ಯಾಷನೇಟ್ ಫ್ಯಾನ್ಸು, ನಾನು ಯಾಕೆ ಇದು ಮಾಡಲಿ ಅಂತ. ನಾನು ಭಾರ್ಗವರು ಅವರು ಹೇಳಿದ್ರು, ಸರಿ ಸರ್ ಟೋನ್ ಡೌನ್ ಮಾಡೋಣ, ಏ ನೀನು ನೀನು ಬದಲು ನೀವು ಮಾಡ್ಕೊಂಬಿಡೋಣ, ಏನೇನೋ ಎಲ್ಲ ಮಾತಾಡ್ತಾ ಇದ್ದೀನಿ. ಬಂದರು, ಐ ಯಾಕೋ ಅಣ ಅಂಕಲ್ ನಿಮ್ಗೆ ಗೊತ್ತಿಲ್ಲ, ನೀವು ಹಂಗೆ ಹೇಳ್ಬಿಡ್ತೀರಾ, ನಾಳೆ ನಾನು ಓಡಾಡಬೇಕು ಹೊರಗಡೆ, ನಿಮ್ಮನ್ನ ಇಟ್ಕೊಂಡು ನಾನು ಎಲ್ಲ ಕಡೆ ಓಡಾಡೋಕ್ಕಲ್ಲ, ನೀವೇನು ಸ್ಟೇಟ್ಮೆಂಟ್ ಕೊಟ್ಟರು ನಡೆಯಲ್ಲ, ಏಯ್ ನಮ್ಮ ಗುರುಗೆ ಹಿಂಗೆ ಮಾಡಿ ಹಿಂಗಂತೀಯ ನೀನು ಅಂತ ಹೊಡೆದು ಅದು ಫಸ್ಟು ಅದೇ ಬಿಳ್ತಾ, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು, ನೀನು ಮಾಡೋ ನೀನು ನಾನು ಹೇಳ್ತಾ ಇದ್ದೀನಿ ಮಾಡೋ ಆಯಿತು. ಅವ್ರ ಧೈರ್ಯ ಕೊಟ್ಟಮೇಲೆ ನೀನು ತುಂಬಾನೇ ಫ್ರೆಂಡ್ಲಿ, ತುಂಬ ಇದು. ನನಗೆ ಅವ್ರ ಜೊತೆ ಶೂಟಿಂಗ್ ಜ್ಞಾಪಕ ಇರೋದು ಗಿಂತ ಕ್ರಿಕೆಟು ಸರ್, ಕ್ರಿಕೆಟ್ ಹುಚ್ಚು ಅಂದರೆ ಹಂಗಿಂಗಲ್ಲ, ಕ್ರಿಕೆಟ್ ಹುಚ್ಚು ತುಂಬ, ಎಷ್ಟು ಜನ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಆ ಶಾಟಿಗೆ ಪಾಪ ಅವ್ರು ಕರಿಬೇಕು, ಗೋಳಾಡ್ಕೊಂಡು ಕರಿಬೇಕು. ಕ್ರಿಕೆಟ್ ಶುರು ಆಗ್ಬಿಡ್ತು ಅಂತಂದರೆ ಆಡ್ತಾನೇ ಇರೋದೆ ಕಷ್ಟಪಟ್ಟು, ಅಂದರೆ ಈ ಕ್ರಿಕೆಟ್ ಆಡೋದ್ರ ಮಧ್ಯೆ ಶೂಟಿಂಗ್ ಮಾಡಿದ್ವಿ ಹೊರ್ತು, ಶೂಟಿಂಗ್ ಮಧ್ಯೆ ಕ್ರಿಕೆಟ್ ಆಡಲಿಲ್ಲ ಆ ಥರ ತುಂಬ. ಅಂದರೆ ಆಮೇಲೆ ವೆರಿ ಜನರಸ್ ಪರ್ಸನ್, ಅವರ ಏನು ಒಂದು ತಬ್ಕೊಳ್ಳೋದಾಗಲಿ, ಮಾತಾಗಲಿ, ಊಟದ ವಿಚಾರದಾಗಲಿ, ಯಾವತ್ತೂ ಏನು ಅದೇ ಸರ್. ಅವರು ವಿಷ್ಣುವರ್ಧನ್ ಅಂತ ನನಗೆ ಒಂದು ದಿನ ಅನಿಸಿಲ್ಲ. ನಮ್ಮ ಅಷ್ಟು ಅಂದರೆ ನಮ್ಮ ಹೆಚ್ಚು ಕಮ್ಮಿ ನಮ್ಮ ಮೈಂಡ್ ಸೆಟ್ಗೆ ಬಂದು, ಅಂದರೆ ನಾನು ಅವಾಗಿನ 14 ನಾನು ನನ್ನ ಫ್ರೆಂಡು ಇನ್ನೊಬ್ಬ ಆನಂದ್ ಒಟ್ಟೊಟ್ಟಿಗೆನೇ ಇರೋರು. ಅಂದರೆ ಯಾವತ್ತೂ ಓ ಸ್ಟಾರ್ ಬಂದರು, ಅವ್ರಿಗೊಂದು ಸಪ್ರೇಟ್ ಇದು, ಇವ್ರಿಗೊಂದು ಎಸ್ಪೆಷಲಿ ಆ ವೇಷ ಹಾಕಿದ್ಮೇಲೆ ಅಂತೂ ನಮ್ಮ ಜೊತೆನೇ ಇರೋರು. ಕ್ರಿಕೆಟ್ ಆಡ್ತಾ ಇರೋರು, ಮಾತಾಡ್ತಾ ಇರೋರು, ಜೋಕ್ ಮಾಡ್ತಾರೋ, ಈಗ ಬೈ ಚಾನ್ಸ್ ಏನೋ ಒಂದು ಡೈಲಾಗ್ ಯಾರೋ ನಂದಲ್ಲ ಇನ್ನೊಬ್ಬ ಒಂದು ಡೈಲಾಗ್ ಮಿಸ್ ಆಯಿತು, ಕಟ್ ಮಾಡಿಬಿಟ್ಟು ಹಿಂಗೆ ಬೇರೆ ಕಟ್ ಆಫ್ ಮಾಡು, ಇಲ್ಲ ಮೂರು ಸತಿ ನಾಲ್ಕು ಟೇಕ್ ನೋ ಪ್ರಾಬ್ಲಮ್, ಹಾಂ ಕರೆಕ್ಟಾಗಿ ಮಾಡೋರು. ಆಮೇಲೆ ಅದರೆಲ್ಲ ಡಬಲ್ ಆ್ಯಕ್ಟಿಂಗ್ ಅಂತಂದರೆ ಆ ಕೈ ಇವಾಗ ಡಿಜಿಟಲ್ ಇರಲಿಲ್ಲ. ಸೊ ಒಂದು ನಮ್ಮದು ಮಿಚೆಲ್ ಕ್ಯಾಮ್ರಾ ಅಂತಿರೋದು, ಒಂದು ಸತಿ ಓಡಿಸೋರು, ಈ ಕಡೆ ಕಪ್ಪು ಇದಾಕಿರೋರು, ತಿರುಗಾ ನಾವೆಲ್ಲ ಹಂಗೆ ಏನು ನಿಂತಿರಬೇಕು, ಆ ಕಡೆ ತೆಗೆದು ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಆಮೇಲೆ ಈ ಕಡೆ ಶೂಟ್ ಮಾಡೋರು, ಏನು ಪೇಷನ್ಸು, ಏನು ಒಂದು ಶಿಸ್ತು ಆ ವಿಚಾರಗಳಲ್ಲಿ, ಆ ಶಿಸ್ತು ಶೂಟಿಂಗ್ ಆಗ್ತಾ ಇದ್ದಂಗೆ ಹೆಚ್ಚು ಕಮ್ಮಿ ಚಿಕ್ಕ ಮಕ್ಕಳಾಗ್ಬಿಡೋರು, ರೇಗಿಸ್ಕೊಂಡು ತೊಂದರೆ ಕೊಟ್ಕೊಂಡು ಯಾರಿಗಾದರೂ ಟಾರ್ಚರ್ ಕೊಡ್ತಾರೋರು, ಯಾರಿಗೋ ರೇಗಿಸ್ತಾ ಇರೋರು ಪ್ರೀತಿಯಿಂದ ಬೇರೆ ಥರ ಅಲ್ಲ ಸರ್. ನನಗೆ ನಾವು ವೀಕೆಂಡ್ ವಿತ್ ರಮೇಶ್ ಅಂತ ಒಂದು ಕಾರ್ಯಕ್ರಮ ಮಾಡೋದು ನಿಮ್ಗೆ ಗೊತ್ತಾ ಇದೆ. ಸೊ ಆ ಕಾರ್ಯಕ್ರಮದಲ್ಲಿ ಉಮಾಶ್ರೀ ಮೇಡಮ್ ಅವರು ಒಂದು ಕಡೆ ಮಾತಾಡ್ತಾ ಹೇಳ್ತಾರೆ, ಲಿಟ್ರಲಿ NS ರಾವ್ ಮತ್ತು ಉಮಾಶ್ರೀ ಅವರ ಕಾಂಬಿನೇಷನ್ ಸೀನ್ಗಳನ್ನು ದೊಡ್ಡ ದೊಡ್ಡ ಹೀರೋಗಳನ್ನ ಇತ್ತು ಕಟ್ ಮಾಡಿಸ್ತಾ ಇದ್ರು, ನೆಕ್ಸ್ಟ್ ಇವರೆಲ್ಲ ಬೆಳೆದ್ಬಿಟ್ರೆ ನನಗೆ ಹೊಡ್ತಾ ಬೀಳುತ್ತೆ ಅಂತ. ನೀವು ಒಂದು ಲೆವೆಲಲ್ಲಿ ಹೀರೋಗಳು ಹೆಂಗೆ ಬಂದಾಗ ವಿಜುವಲ್ ಬಿಡ್ತಿತ್ತು ಅದೇ ಲೆವೆಲ್ ಆಫ್ ವಿಜುವಲ್ಲು ನೀವು ಬಂದರೂ ಬಿಡ್ತಾ ಇತ್ತು ಅವರು. ನನಗೆ ತಿಳಿದು ಮಟ್ಟಕ್ಕಿಲ್ಲ ಸರ್, ಅಟ್ಲೀಸ್ಟ್ ನನಗಾಗಿಲ್ಲ, ಅಟ್ಲೀಸ್ಟ್ ನನಗಂತೂ ಆಗಿಲ್ಲ. ನಾನು ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನೋ ಎಲ್ಲ ದೊಡ್ಡ ಮನಸ್ಸವರು ಅಂತ ಅಂದ್ಕೊಳ್ತೀನಿ, ಡೈರೆಕ್ಟರ್ಗಳಾಗಲಿ ಇದಾಗಲಿ, ತುಂಬ ತುಂಬ ದೊಡ್ಡ ವ್ಯಕ್ತಿಗಳು, ಮತ್ತು ಅವರ ಮೇಲೆ ಅವ್ರಿಗೆ ಅಷ್ಟು ಕಂಫರ್ಟಬಲ್ ಆಗಿದ್ದರು.
ನಿಮಗೆ ಆಗಲೇ ಹೇಳ್ದಂಗೆ ಅಗ್ನಿಪಥದಲ್ಲಿ ಯಾರು ಒಬ್ಬರು ಮೇನ್ ಸ್ಟ್ರೀಮ್ ಅಮಿತಾಬ್ ಬಚ್ಚನ್ ಆ ಪೀಕಲ್ಲಿ ಇದ್ದ ಅವ್ರ ನ್ಯಾಷನಲ್ ಅವಾರ್ಡ್ ಬಂದ ಸಿನಿಮಾಲ್ಲಿ ಫಸ್ಟ್ 20 ನಿಮಿಷ ಅವ್ರದ್ದು ಯಂಗರ್ ಇದಕ್ಕೆ ನನಗೊಂದು ಸ್ಪೇಸ್ ಕೊಡ್ತಾರೆ ಅಂತಂದರೆ ಅದೇ ಅವ್ರ ದೊಡ್ಡತನ. ಸೊ ಡೆಫಿನೆಟ್ಟಾಗಿ ಆ ಥರ ಎಲ್ಲ ನಡೀತಾ ಇದೆ, ನಡೀತಾ ಇತ್ತು ಅಂತ ಕೇಳಪಟ್ಟೆ. ಬಟ್ ನನ್ನ ಟೈಮಲ್ಲಿ ಅಟ್ಲೀಸ್ಟ್ ಆ ರೀಲು ವೇಸ್ಟ್ ಮಾಡ್ತಾ ಇರಲಿಲ್ಲ, ಶೂಟಿಂಗೇ ಆಗ್ತಾ ಇರಲಿಲ್ಲ. ಆ ಥರ ಇದ್ದರೆ ಯಾರಿಗೂ ಶೂಟ್ ಮಾಡಿ ಕಟ್ ಮಾಡ್ತಾ ಇರಲಿಲ್ಲ, ಶೂಟಿಂಗೇ ಆಗಲ್ಲ. ಬಟ್ ನೀವು ಉಮಾಶ್ರೀ ಅವರು ಅಂತ ಹೇಳಿದ್ದಕ್ಕೆ ನನಗೆ ಇದು ಹೇಳೋದೇ ತಪ್ಪಾಗ್ಬಿಡುತ್ತೆ. ಅವರಷ್ಟು ಅಂಡರ್ ರೇಟೆಡ್ ಆ್ಯಕ್ಟರ್ ಅಂದರೆ ಒನ್ ಆಫ್ ದ ಮೋಸ್ಟ್ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್ಸ್ ಅವರು. ಅವರು ಅವ್ರ ಕಷ್ಟಗಳು ಅದು ತುಂಬ ವೀಡಿಯೋಗಳಿದೆ. ಬಟ್ ನನ್ನ ಕಣ್ಣಾರೆ ನಾನು ನೋಡಿದ್ದು ಹೇಳಬೇಕಾಗಿದ್ದು ಒನ್ ಆಫ್ ದ ಬೆಸ್ಟ್ ಫೈನೆಸ್ಟ್ ಆ್ಯಕ್ಟ್ರೆಸ್ ದಟ್ ಐ ಹ್ಯಾವ್ ವರ್ಕ್ಡ್ ವಿತ್. ಅಂದರೆ ನೋಡಿ, ನಮ್ಮ ರಣಧೀರಲ್ಲಿ ನನ್ನ ಅವರ ಅಮ್ಮ ಮಗ ಆದ್ರೂ ತುಂಬ ಪೋಲಿ ಮಾತುಗಳು, ಬಟ್ ನಿಮಗೆಲ್ಲೂ ಅದು ಮುಜುಗರ ಮಾಡಿಸ್ದೇ ಇರೋ ಒಂದು ರೀತಿಯಲ್ಲಿ ನಮ್ಮ ನಮ್ಮ ಬೌಂಡ್ರೀಸ್. ಅದು ತಾಯೇ ಆದ್ರೂ ಅವ್ರ ಮಗನ ಹತ್ರನೇ ಮಾತಾಡಬಾರ್ದು ಮಾತಾಡಿದ್ರು ಅದು ನಿಮಗೆ ಮುಜುಗರ ಮಾಡಿಸಲ್ಲ. ಅದು ನಗ್ತೀರಾ ಅಥವಾ ಒಂದು ನಗುದ್ರಲ್ಲಿ ನೋಡಿ ಎಂಜಾಯ್ ಮಾಡ್ತೀರಾ ಅವ್ರದ್ದು? ವಿಮರ್ಶೆ ಮಾಡಕ್ಕೆ ಹೋಗಲ್ಲ, ಮುಜುಗರ ಮಾಡಿಸಲ್ಲ. ಅವ್ರದ್ದು ನವಭಾರತ ಅಂತ ಒಂದು ಸಿನಿಮಾ ಇದೆ, ನಾನು ಮಿಸ್ ಮಾಡಿಕೊಂಡೆ ಅದರಲ್ಲಿ. ನಾನು ನಮ್ಮ ಇವರು ಬಾಲಕೃಷ್ಣ ಅವ್ರ ಜೊತೆ ನಂದು ಪಾತ್ರ, ಚೇತನ್ನು ಅವ್ರ ಜೊತೆ ಪಾತ್ರ. ಅದರಲ್ಲಿ ನೋಡಬೇಕು ಸರ್ ಅವ್ರ ಪರ್ಫಾರ್ಮೆನ್ಸ್ ಒನ್ ಆಫ್ ದ ಬೆಸ್ಟ್ ನಾನು ನೋಡಿರೋದು. ಆಮೇಲೆ ಅಂಜದ ಗಂಡೂಲಿ ಅವ್ರು ನಮ್ಮ ಜೊತೆ ಇದು ಮಾಡಿದ್ದಾರೆ. ಎಷ್ಟೇ ಒಂದು ಕಷ್ಟಕರವಾದ ಜಾಗಗಳಲ್ಲಿ ಒಂದಷ್ಟು ಕಡೆ ನಾವು ಔಟ್ಡೋರ್ ಶೂಟಿಂಗ್ಗಳೆಲ್ಲ ಏನು ಮೇಕಪ್ ಅವಾಗ ಇವತ್ತಿನ ಥರ ವ್ಯಾನಿಟಿ ವ್ಯಾನ್ಗಳು ಕ್ಯಾರವೆನ್ ಎಲ್ಲ ಇರಲ್ಲ, ಎಲ್ಲ ಒಂದು ಕಡೆ ಆ ಕಡೆ ಕಡೆ ಹೋಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಆ ಲೇಡಿ ಮಾತ್ರ ಇವತ್ತರೆಗೂ ನಾನು ಒಂದು ದಿನ ಕಂಪ್ಲೇಂಟ್ ಮಾಡಿದ್ದು ನೋಡಿಲ್ಲ. ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಇದು ಮಾಡಿಕೊಂಡು ಡ್ರೆಸ್ ಚೇಂಜ್ ಆಗಲಿ ಮೇಕಪ್ ಆಗಲಿ ಎಲ್ಲ ಒಂದು ಅನ್ಯೋನ್ಯತೆಯಿಂದ ಇದು ಮಾಡ್ಕೊಂಡು ಬಂದವರು. ಸೊ ನನಗೆ ಇವತ್ತರೆಗೂ ಒನ್ ಆಫ್ ದ ಮೋಸ್ಟ್ ಅಂದರೆ ತುಂಬ ಖುಷಿ ಪಡೋವಂಥ ಒಂದು ಆ್ಯಕ್ಟ್ರೆಸ್ ಅಂದರೆ ಉಮಾಶ್ರೀ ಮೇಡಮ್. ಸರ್, ಸಿನಿಮಾ ರಂಗ ಬಿಡ್ತೀರ, ಹೊರಗಡೆ ಬಂದು ವಿದ್ಯಾಭ್ಯಾಸ ಅಂತ ಶುರು ಮಾಡ್ತೀರ, ಆವಾಗಲೂ ಗುರುತಿಸಿ ಮಾತಾಡ್ತೀರ, ಬಂದು ಕೇಳೋರಲ್ಲ ಸರ್ ನೀವು ಇವಾಗ ಸಿನಿಮಾ ಮಾಡ್ತಿಲ್ಲ ಸರ್ ಇವಾಗ ಸಿನಿಮಾ ಮಾಡ್ತಿಲ್ಲ ಅಂತ ಅವಾಗ ಶೇ ಬಿಟ್ಬಿಟ್ಟು ತಪ್ಪು ಮಾಡ್ದೆ ಅಂತ ಅನಿಸಿಲ್ಲ ಸರ್? ಅದೊಂದು ಹೇಳ್ತಾರೆ ಅಭಿಮಾನ ನಾನೇ ಅಕಸ್ಮಾತ್. ನನಗೆ ತುಂಬ ಈಸಿ ಎಕ್ಸಾಂಪಲ್ ಕೊಡೋದು ಅಂದರೆ ಆ ಟೈಮಲ್ಲಿ ಒಂದಷ್ಟು ನಮ್ಮ ಇಂಡಿಯನ್ ಕ್ರಿಕೆಟ್ಟು ಎಲ್ಲ ತುಂಬ ಪ್ಯಾಷನೇಟಾಗಿ ನೋಡ್ತಾ ಇದ್ವಿ ನಾವು. ಕೆಲವೊಂದಷ್ಟು ಏನು ಪ್ಲೇಯರ್ಸು ತುಂಬ ಚೆನ್ನಾಗಿ ಆಡಿರೋರು ರಿಟೈರ್ ಆಗ್ತಾಯಿರಲ್ಲ. ಲಾಸ್ಟ್ ಒಂದು 4-5 ಮ್ಯಾಚ್ಗಳು ವಿಚಿತ್ರವಾಗಿ ಆಡಿ ನಾನೂ ಸಹಿತ ಅಯ್ಯೋ ರಿಟೈರ್ ಆಗಪ್ಪ, ನೀನು ಹಿಂಗೆ ನೋಡೋಕ್ಕಾಗಲ್ಲ, ನಾವು ನಿನ್ನ ಮೇಲಿರೋ ಇದು ಹೋಗ್ಬಿಡುತ್ತೆ ಅಂತ ಅಂತ ಇದ್ವಿ. ನನಗದಾಗಬಾರ್ದು ಅಂತ ತುಂಬ ಕ್ಲಾರಿಟಿ ಇತ್ತು ನನಗೆ. ಅಂದರೆ ನಾನು ಲಾಸ್ಟ್ 2-3 ಸಿನಿಮಾ ಮಾತ್ರ ತುಂಬ ಚೆನ್ನಾಗಿರಬೇಕು, ಎಲ್ಲ ಖುಷಿ ಪಡಬೇಕು, ಈ ಬ್ರೇಕ್ ತೊಗೊಳ್ತೀನಿ, ಎಜುಕೇಷನ್ ಮುಗಿಸಿದ್ಮೇಲೆ ನೋಡೋಣ. ಅಂದರೆ ಅವತ್ತು ಏನಂದರೆ ಹೊಟ್ಟೆ ತುಂಬದವನಲ್ಲ, ಫೈನಾನ್ಷಿಯಲಿ ತುಂಬ ಸೆಕ್ಯೂರ್ ಆಗಿರೋನಲ್ಲ ನಾನು. ಆ ಟೈಮ್ ಬಂದಾಗ ನೋಡೋಣ, ಆಪರ್ಚುನಿಟಿ ಇದ್ದಾಗ ಮಾಡೋದು ಬಿಡೋದು ಏನಿದೆ ನೋಡೋ. ಆ್ಯಂಡ್ ಇವತ್ತಿನ ಥರ ಏನು ಇವತ್ತು ಅಂತಲ್ಲ, ಈವನ್ ಅರ್ಲಿ 2000s ನಿಮಗೆ ಟೀನೇಜ್ ರೋಲ್ಸ್ಗಳೆಲ್ಲ ಬರ್ತಾಯಿತ್ತು, ಆ ಟೈಮಲ್ಲಿ ಏನೂ ಇರಲಿಲ್ಲ. ಬಂದಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಧೈರ್ಯದಲ್ಲಿ ಬಿಟ್ಟೆ. ಸೊ ಬಿಡೋದು ಅಥವಾ ನಿಲ್ಸೋದು ಮಾತ್ರ ಕ್ಲಾರಿಟಿ ಇತ್ತು. ಟೀನೇಜು ಮುಖ ಮೂಗ್ದಪ್ಪ, ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಚೇಂಜಸ್ ಆಗ್ತಾ ಇರ್ತದೆ, ಕಡ್ಡಿ ಥರ ಇರ್ತೀನಿ, ಉದ್ದ ಆಗಿರ್ತೀನಿ, ಏನೋ ಒಂದು ಆ ಥರ ಆ ಶೇಪ್ ಟೈಮಲ್ಲಿ ವಿಚಿತ್ರವಾಗಿರ್ತೀನಿ ಕ್ಯಾಮ್ರಾಗೆ. ಪಾತ್ರಗಳು ಒಂದು ಎರಡೋ ಬಂತು, ಬಟ್ ಅದು ಒಂಥರ ಅದನ್ನು ನಾನು ಪ್ರೊಸೆಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇಲ್ಲ, ಅದು ನನಗೆ ಅದು ಕ್ಲಾರಿಟಿ ಇತ್ತು, ಇದು ಮುಗಿಸೋಣ. ನೆಕ್ಸ್ಟ್ ಬಂದಾಗ ಕ್ಲಿಯರಾಗಿ ಈ ಪಾತ್ರಕ್ಕೆ ಅಥವಾ ಈ ಇದಕ್ಕೆ ಹೀರೋ ಕ್ಯಾರೆಕ್ಟರ್ ಅದು ಕ್ಲಾರಿಟಿ ಇಲ್ಲ. ಮರೋದಾದರೆ ಕರೆಕ್ಟಾಗಿ ಬರಬೇಕು, ಕ್ಲೀನಾಗಿ ಬರಬೇಕು ಅಂತ. ಬಟ್ ನನ್ನ ಪುಣ್ಯಕ್ಕೆ ಅಫ್ಕೋರ್ಸ್ ತುಂಬ ಜನ ಕೇಳಿದ್ದುಂಟು, ಕೇಳೋ ರೀತಿಗಳು ತುಂಬ ವಿಚಿತ್ರವಾಗಿರೋದು, ಓ ನಿಂಗೆ ರೋಲ್ ಸಿಗ್ತಾ ಅಲ್ವಾ ಅಂತಲೂ ಕೇಳೋರು ಇದ್ದಾರೆ. ಬಟ್ ನನಗೆ ಯಾವುದು ತಲೆಗೆ ಹಾಕ್ಕೊಂಡಿಲ್ಲ, ಯಾಕಂದರೆ ಅಷ್ಟು ಪ್ರಶಂಸೆ ಬಂದಾಗಲೂ ತಲೆಗೆ ಹಾಕ್ಕೊಳ್ದೆ ನಾನು, ತಿಳಿಕೆ ಬಂದಾಗಲೂ ಅಥವಾ ಏನು ಕೇಳಿದಾಗಲೂ ತಲೆಗೆ ಹಾಕ್ಕೊಂಡಿಲ್ಲ. ಬಟ್ ನನ್ನ ಅದು ಲಕ್ ಏನು ಅಂತಂದರೆ ದೇವರು ಆ್ಯಕ್ಟಿಂಗ್ ಸ್ಕಿಲ್ ಬಿಟ್ಟು ತಲೆನೂ ಕೊಟ್ಟಿದ್ದ. ಸೊ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿಲಿ ಒಂದು ಕೆಲಸ, ಅಲ್ಲಿ ಒಂದಷ್ಟು ಏನೋ ಸಕ್ಸಸ್ ಕಾಣ್ತೀನಿ. IT ಎಲ್ಲ ಬಂತು, .com ಒಂದು ಬೂಮ್ ಆಯಿತು. ನನ್ನ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಇಂಜಿನಿಯರ್ಸು ಎಲ್ಲ ITಗೆ ಸೇರಿಕೊಂಡ್ರು, ನಾನು ಸೇರ್ಕೊಳ್ಬೇಕು ಅಂತಂದ್ಬಿಟ್ಟು ಇಂಗ್ಲೀಷ್ ಲಿಟ್ರೇಚರ್ BA ಮಾಡಿದ್ರಿಂದ ಕಂಟೆಂಟ್ ರೈಟರಾಗಿ ಸೇರಿಕೊಂಡೆ ಒಂದು ಆನ್ಲೈನ್ bangalore.com ಅಂತ. ಫಸ್ಟ್ ನಾನು ಹೇಳ್ತಾರೆ 99 ನನ್ನ ಬ್ಯಾಡ್ ಲಕ್ಕಿಗೆ 3 .com ಬಸ್ಟ್ ಆಯಿತು, ಇರೋ ಬರೋರೆಲ್ಲ ಕೆಲಸದಿಂದ ತೆಗೆದಾಕ್ಬಿಟ್ರು. ನಾನು ಮಾಸ್ಟರ್ ಮಂಜುನಾಥ್ ಆಗಿದ್ದಕ್ಕೆ ನನಗೆ ಇನ್ನೊಂದು ಒಂದು ತಿಂಗಳು ಎಕ್ಸ್ಟ್ರಾ ಕೊಟ್ಟರು ನನಗೆ, ನೋಡಿ ಬೇರೆ ನಾನು ನೋಡ್ಕೊಂಬಿಡು ಅಂತ. ಅದೇ ಅಫ್ಕೋರ್ಸ್ ಕೊನೆ ತನಕ ಅದೇ ನನಗೆ ಕಾಪಾಡೋದು ಅನಿಸುತ್ತೆ.
ಒಂದು ತಿಂಗಳು ನೀನು ಇನ್ನೂ ತಕ್ಷಣ ತೆಗೆದಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಿಂಗೆ ಒಂದೋ ಎರಡು ತಿಂಗಳು ಎಕ್ಸ್ಟ್ರಾ ಕೊಡ್ತೀವಿ ಬೇರೆ ಕಡೆ ಕೆಲಸ ಹುಡುಕು ಅಂತ. ನಾನು ಹಂಗೂ ಹಿಂಗೂ ಮಾಡಿ ಹಿಂಗೋ ಮಾಡಿ ಒಂದು ಐ ಟಿನ ಸೇರ್ಕೊಂಬಿಟ್ಟಿದ್ದೀನಿ ಸರ್, ಮರ್ಯಾದೆ ಹುಡ್ತಲ್ಲ, ಎರಡನೇ ತಿಂಗಳಿಗೆ ಹೊರಗಡೆ ಬಂದ್ಬಿಟ್ಟೆ ಅಂತಂದರೆ ಏನು ಮಾಡೋದು ಸರಿ, ಏನು ಮಾಡಿದ್ರೆ ನಂಗೆ ಕೆಲಸಕ್ಕೆ ಇಟ್ಕೊಳ್ತೀರಾ ಅಂತ. ಎಲ್ಲ ವ್ಯೂಸ್ ಬರಬೇಕು, ಹಿಟ್ಸ್ ಬರಬೇಕು ಅಂತ. ನಿಮ್ಗೆ ಹಿಟ್ಸು ಗೊತ್ತಿಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದಿರೋ ನಾನು ಅಂದರೆ ಜನ ಬರಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬಜೆಟ್ ಅಲ್ಲ, ನಿನ್ನ ಸಂಬಳನೇ ಅಡ್ವರ್ಟೈಸ್ಮೆಂಟ್ ಇದು ಬಜೆಟ್ ಅಂತ. ಸರಿ, ಒಂದು ತಲೆಗೆ ಬಂತು ಸರ್. ಅಂದರೆ ನಾವು ಈ ಜುಗಾಡುಗಳು ಮಾಡ್ತೀವಲ್ಲ ನಾವು ಸಿನಿಮಾ ಶೂಟಿಂಗಲ್ಲಿ, ಅದಿಲ್ಲ ಅಂದರೆ ಇದು ಇಟ್ಕೊಂಬಿಡೋದು, ಇದಿಲ್ಲ ಅಂದರೆ ಅದು ಇಟ್ಕೊಂಬಿಡೋದು, ಸ್ಟೂಲ್ ಇಲ್ಲ ಅಂದರೆ ಒಂದು ಕಲ್ಲು ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಬಿಡೋದು. ಈ ಜುಗಾಡ ಬುದ್ಧಿ ಕೆಲಸಕ್ಕೆ ಬಂತು. ಈ ಏನು ಮಾಡೋದು, ನಾನು ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡೋಕೆ ಹೋದಾಗ, ಪಿ ಯು ಸಿ ರಿಸಲ್ಟ್ ನೋಡೋಕೆ ಹೋದಾಗ, ನಮ್ಮ ವಿಚಿತ್ರ ಪ್ರಾಣಿಗಳು ಹೋಗಿ ಅವರು ಫೇಲಾಗಿದ್ರೆ ಎಲ್ಲ ಗೀಚ್ಬಿಟ್ಟು ಹರಿದಾಕ್ಬಿಟ್ಬಿಡೋರು, ನೀವು ನೋಡೋಕ್ಕಾಗಲ್ಲ, ತಿರ್ಗಿ ಸ್ಕೂಲ್ ಹತ್ರ ಹೋಗು, ಕಾಲೇಜ್ ಹತ್ರ ಹೋಗು, ಟೆನ್ಷನ್ನು, ಅದು ನಂದು ಇದೆಯಾ ಇಲ್ವ ಗೊತ್ತಾಗಿರಲ್ಲ, ಇದನ್ನು ಇಂಟರ್ನೆಟಲ್ಲಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಎಸ್ ಎಸ್ ಎಲ್ ಸಿ ಬೋರ್ಡು, ಪಿ ಯು ಸಿ ಬೋರ್ಡು, ಡಿಗ್ರಿ ಅವ್ರ ಹತ್ರ ಹೋಗಿ ತಿಂಗಳುಗಟ್ಟಲೆ ಅವ್ರ ಕೈ ಕಾಲು ಹಿಡಿದು ಫಸ್ಟ್ ಟೈಮ್ ಇಡೀ ಇಂಡಿಯಾಗೆ ಈಸ್ ರಿಸಲ್ಟ್ಸ್ ಹಾಕಿದ್ದು ನನ್ನ ವೆಬ್ಸೈಟ್. ಸೊ ಅದರಿಂದ ಗೌರ್ಮೆಂಟಿಂದ ಒಂದು ಅಪ್ರಿಸಿಯೇಷನ್ ಲೆಟ್ರು ಪರವಾಗಿಲ್ಲ, ಎಸ್ ಎಂ ಕೃಷ್ಣ ಅವ್ರ ಇದ್ರಾಗ ಸರ್ ಒಳ್ಳೆ ಅಪ್ರಿಸಿಯೇಷನ್ ಲೆಟ್ರ್ ನೋಡಿ, ಇದು ಚೆನ್ನಾಗಿ ಮಾಡಿಸಿದ್ಯಾ ನೀನು ಇವಾಗ ಎಲ್ಲ ಅವ್ರವರು ಇದರಲ್ಲೇ, ಅವಾಗೆಲ್ಲ ಏನು ಏನು ಬೂತ್ಗಳಿತ್ತು ಏನದು ನಮ್ಮ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ತೊಗೊಳ್ಳೋದು, ಅವ್ರಿಗೇನೋ ಇದು ಮಾಡೋದು ಅಂಥವೆಲ್ಲ ಮಾಡಿ ಅದೊಂದು ಸಕ್ಸಸ್ ಕಂಡೆ. ಓ ಇದು ಅಂದರೆ ತಲೆನೋ ಇದೆ, ಪರವಾಗಿಲ್ಲ, ಏನೋ ಮಾಡ್ಬೋದು ಅಂತ. ಅದಾದಮೇಲೆ ನಮ್ಮ ಬಿ ಬಿ ಎಂ ಪಿಲಿ ಆಪರ್ಚುನಿಟಿ ಸಿಕ್ತು. ಈಗ ಇವತ್ತು ನಾವು ಟ್ಯಾಕ್ಸ್ ಕಟ್ತೀವಲ್ಲ ಆನ್ಲೈನ್ ಒಬ್ಬರು, ಅದಕ್ಕೆ ಅಡಿಪಾಯ ಆಗ್ದವ್ನು ನಾನು ಇನ್ನೊಬ್ಬರು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ತರಬೇಕು ಅಂತಂದ್ಬಿಟ್ಟು ನಾನು ವಸಂತ್ ರಾವ್ ಸರ್ ಅಂತಿದ್ದಾರೆ, ಅವರು ಇದರಲ್ಲಿದ್ದರು, ಪಣಿರಾಜ್ ಅಂತಿದ್ರು, ಅವರೆಲ್ಲ ಸೇರಿ ಜಯರಾಜ್ ಸರ್ ಅಂಡರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಆನ್ಲೈನ್ ಹಾಕ್ಕೊಟ್ವಿ. ಅದಾದಮೇಲೆ ಭೂಮಿ ಪ್ರಾಜೆಕ್ಟ್ ಸಿಕ್ತು. ಇವತ್ತೆಲ್ಲ ಡಿಜಿಟೈಸೇಷನ್ ಎಲ್ಲ ನಮ್ಮ ದಿಶಾಂಕ ಲಿಗಿಂಗ್ ಅಂತೀವಿ, ಅವತ್ತೆಲ್ಲ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ಗೆ ಹೋಗಿ ಎಲ್ಲ ನೀವು ಪಿ ಡಿ ಒ ಆಗಬೇಕಾಗಿತ್ತಲ್ಲ, ಆದರೆ ಅವ್ರ ಕೈ ಕಾಲು ಹಿಡಿದು ತಹಸೀಲ್ದಾರ್ಗಳು ಊರವರೆಲ್ಲ ಅಟ್ಟಿಸ್ಕೊಂಡ್ಬಂದು ಇವರೆಲ್ಲ ನಮ್ಮ ಏನೋ ದಾಖಲಾತಿಗಳು ತೊಗೊಂಡೋಗ್ಬಿಡ್ತಾರೆ ಅಂದ್ಕೊಂಡು ಅದೆಲ್ಲ ಮಾಡಿ ಅದನ್ನು ಡಿಜಿಟೈಸ್ ಮಾಡಿದ್ದು. ಸೊ ಈ ಖುಷಿ ಏನು ಸಿಕ್ತಲ್ಲ, ಇದ್ರದ್ದು ಖುಷಿನೇ ಬೇರೆ. ನಾವು ಕೇಳ್ಕೊಳ್ಳೋದು ಸೇರಿಸ್ಕೊಳ್ಳಿ ಅಂತ. ಎಸ್ ರಿಷಮಣ್ಣ, ಒಂದು ಓಪನ್ ಆಫರ್ ಮಂಜುನಾಥ್ ಸರ್ ಇಂದ, ಅವ್ರಿಗೂ ಕೂಡ ಒಂದು ನಂತರ ಮಾತಾಡ್ತಾ ಹೇಳ್ತಾರೆ ಒಳ್ಳೆ ಕತೆಗಳು ರೆಡಿ ಇದಾವೆ, ಅವರು ನಿರ್ದೇಶನ ಮಾಡುವಂತ ಐಡಿಯಾಗಳಿದಾವೆ. ಸೊ ಅದು ನಿಮ್ಗೆ ಸರಿಯಾಗಿ ತೂಗಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಮಂಜುನಾಥ್ ಸರ್ನ ಅವ್ರ ಜೊತೆ ರೋಲ್ ಕೊಟ್ಟರೆ ಸಾಕು. ಶಂಕರ್ನಾಗ್ ಗರಡಿ ಹುಡುಗ ಅಂತ ಗುರುತಿಸ್ಕೊಂತಿದ್ರ? ಇಲ್ಲ, ನಾನು ಒರಿಜಿನಲ್ ಗರಡಿ, ನಂದು ಅಂಬರೀಷಣ್ಣ ಅವ್ರು. ನಮ್ಮ ಸಿನಿಮಾದವ್ರಿಗೆ ಯಾವತ್ತು ಏನ್ ಬರುತ್ತೆ, ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ ಗೊತ್ತಿರಲ್ಲ. ಬಂತಿಲ್ಲ ಅಂದ್ರಿಲ್ಲ, ಇದು ನನ್ನ ವಿಚಾರದಲ್ಲಿ ಯಾವುದು ಬಿಟ್ಟಿಲ್ಲ. ನಾನು ಎಲ್ಲ ಹೋಗಿ ಜಗಳ ಆಡಿ ಕೆಟ್ಟು ಬೈಸ್ಕೊಂಡೆಲ್ಲ ಮಾಡಿದ್ರು ಅದನ್ನು ನನ್ನ ಕಾಸು ಬಿಟ್ಟಿಲ್ಲ. ಎಲ್ಲರೂ ಭಾನುವಾರ ಕೆಲಸ ಮಾಡೋದಕ್ಕೆ ಇಲ್ಲದೆ ಇರೋದು. ನಮ್ಮ ಸಿನಿಮಾಲಿ ಅಂದರೆ 6 ಗಂಟೆ ಫಸ್ಟ್ ಶಾರ್ಟ್, ಯಾವಾಗ ಸನ್ರೈಸ್ ಅಂತ. ಮಲಗೋದು ಯಾವಾಗ, ಎದ್ದೋಳೋದು ಯಾವಾಗ?